ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ, ನೀವು ನೋಡ್ತಾ ಇದ್ರ ಜೀವಿ ಟಿವಿ. ಇಡೀ ದೇಶಾದ್ಯಂತ 8ನೇ ವಿಶ್ವ ಯೋಗ ದಿನಾಚರಣೆಯನ್ನ ಅತ್ಯಂತ ಆಸಕ್ತಿದಾಯಕವಾಗಿ ನಿನ್ನೆ ಎಲ್ಲಾ ಕಡೆ ಆಚರಿಸಲಾಗಿದೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೂ ನಿಸರ್ಗ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹೊಸದುರ್ಗ ಇವರುಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಯೋಗ ಮತ್ತು ನೇಚರ್ ಕ್ಯೂರ್ ಸೆಂಟರ್ನ ಯೋಗ ಹಾಗೂ ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ತಜ್ಞರಾಗಿರುವ ಡಾಕ್ಟರ್ ಬಾಹುಬಲಿ ಎಂಎಸ್ ಇವರ ಒಂದು ನೇತೃತ್ವದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. ಬನ್ನ ಪಡುತ ಕ್ಷುದ್ರ ದೇವನದಿ, ಬನ್ನ ಪಡುತ ಕ್ಷುದ್ರ ದೇವನದಿ, ಇನ್ನು ತೊಳಲದಿರು ನಡೆಸಕನೆ ಉತ್ತಿಷ್ಟ ಜಾಗೃತ ಅನುಜ, ಉತ್ತಿಷ್ಟ ಜಾಗೃತ ಭ್ರಮಿಸದಿರಯಿ ನೀ ಎಂದೆಂದು ಭಾರತ ಮನುಜ. ಇನ್ನು 8ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಆನ್ಲೈನ್ ರಾಜ್ಯಮಟ್ಟದ ಯೋಗ ಚಾಂಪಿಯನ್ಶಿಪ್ ಹಮ್ಮಿಕೊಂಡಿದ್ದು, ಇದರಲ್ಲಿ ವಿವಿಧ ರಾಜ್ಯ ಹಾಗೂ ಜಿಲ್ಲೆ ಮತ್ತು ತಾಲೂಕಿನ 608 ಸ್ಪರ್ಧಾಳಿಗಳು ಭಾಗವಹಿಸಿದ್ದಾರೆ. ಇನ್ನು ಭಾಗವಹಿಸಿದಂತಹ ಸ್ಪರ್ಧಾಳಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಯುಎಸ್ ಅವರು ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆಯುರ್ವೇದ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಪವನ್ ಕುಮಾರ್ ಮತ್ತು ಯೋಗ ಮತ್ತು ಪ್ರಕೃತಿ ಕೇಂದ್ರ ತಾಲೂಕು ವ್ಯವಸ್ಥಾಪಕರಾದ ನಾಗರಾಜ್ ಜಿಕೆ ಹಾಗೆ ಸಾರ್ವಜನಿಕ ಆಸ್ಪತ್ರೆಯ ಹಲವು ಸಿಬ್ಬಂದಿ ವರ್ಗ ಮತ್ತು ಅನೇಕ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. Thank you.
18 ಇಯರ್ಸ್ ಈ ಒಬ್ಬ ಬಾಲಕಿ ಹರಿಹರದಿಂದ ಬಂದಿದ್ದು ಪ್ಲಸ್ ಈ ಒಂದು ರಿಪ್ರೆಸೆಂಟೇಷನ್ ಮಾಡ್ತಾ ಇರೋದು ದಾವಣಗೆರೆ ಡಿಸ್ಟ್ರಿಕ್ಟ್ ಒಂದು ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಬಂದು ಆರ್ಗನೈಸ್ ಮಾಡಿದಂತ ಗವರ್ನಮೆಂಟ್ ಯೋಗ ಅಂಡ್ ನೇಚರ್ ಕ್ಯೂರ್ ಸೆಂಟರ್ ಹೊಸದುರ್ಗ ಹಾಗೂ ನಿಸರ್ಗ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹೊಸದುರ್ಗ ಈ ಒಂದು ಆರ್ಗನೈಸೇಷನ್ ಅಲ್ಲಿ ಅತ್ಯುತ್ತಮವಾಗಿ ಹೊರಹೊಮ್ಮಿ ಅದರ ಜೊತೆಗೆ ಇನ್ನೂ ಹಲವು ಚಾಂಪಿಯನ್ಶಿಪ್ ಅಲ್ಲಿ ವಿನ್ ಆಗಿ ಹಲವಾರು ಕಾಂಪಿಟೇಷನ್ ಆಗ್ಬೋದು ಇಂಟರ್ನ್ಯಾಷನಲ್ ಆಗ್ಬೋದು ನ್ಯಾಷನಲ್ ಆಗ್ಬೋದು ಸ್ಟೇಟ್ ಲೆವೆಲ್ ಆಗ್ಬೋದು ಇನ್ನೂ ಹಲವು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಬೆಳಗ್ಗೆಯಿಂದ ತುಂಬಾ ಇಂಟರ್ನ್ಯಾಷನಲ್ ಯೋಗ ಡೇಗೆ ಟೈರ್ಡ್ ಆದರೂ ಕೂಡ ನಾಲ್ಕರಿಂದ ಐದು ಆಗ್ಬೋದು ಹತ್ತಾಗ್ಬೋದು ಇನ್ನೂ ಎಷ್ಟೋ ಕಷ್ಟಪಟ್ಟು ಬೆಳಗ್ಗೆಯಿಂದ ಅಲ್ಲಿಂದ ನಾಲ್ಕರಿಂದ ಐದು ಅವರ್ಸ್ ಹೋಗುವಾಗ ಬರೋ ಜರ್ನಿ ಮಾಡಿಕೊಂಡು ಈ ಆಸನಗಳನ್ನು ಮಾಡಿದಂತ ಸೃಷ್ಟಿ ವೈ ದಾವಣಗೆರೆ ಆ ಏಜ್ ಗ್ರೂಪ್ ಆಫ್ ಏಜ್ ಟು 18 the prize goes to first place congratulations ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಒಂದು ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿರಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈ ಒಂದು ಫಸ್ಟ್ ಟೈಮ್ ಆನ್ಲೈನ್ ರಾಜ್ಯ ಮಟ್ಟದ ಯೋಗ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಬಾಲಿಕೆ ಅಷ್ಟೊಂದು ಅತ್ಯುತ್ತಮವಾಗಿ ಮಾಡಿದ್ದಕ್ಕೆ ನಮ್ಮ ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹೊಸದುರ್ಗ ಹಾಗೂ ನಿಸರ್ಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವತಿಯಿಂದ ಬಾಲಯೋಗಿ ಎಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ ಉತ್ತಮವಾದ ಕಾರ್ಯಕ್ರಮ ನೋಡಿದ್ರು ಲೇಟು ಬಟ್ ಯಾರು ಅನಿಲ್ ರಾಯ್ಕರ್ ಸರ್ ಅಂತ ಇದಾರೆ ಅವ್ರಿಗೆ ಮೊದಲನೇ ಧನ್ಯವಾದ ಹೇಳ್ತೀನಿ ಈ ತರ ಕಾಂಪಿಟೇಷನ್ ನಮ್ಗೆ ಸೃಷ್ಟಿ ಮಾಡ್ಕೊಟ್ರು ನಮ್ ಸೃಷ್ಟಿಯವರಿಗೆ ಒಂದು ಹಾಕಿ ನೋಡಿ ಮೇಡಮ್ ಟ್ರೈ ಮಾಡಿ ಅಂತ ಇಡೀ ಸಾರಿ ನಿನ್ನೆ ಬೆಂಗಳೂರಲ್ಲೆಲ್ಲ ಮುಗಿಸ್ಕೊಂಡಿದ್ದೀವಿ ಅಂತ ಟ್ರೈ ಮಾಡಿ ಮೇಡಮ್ ಅಂದ್ರೆ ಮುಗಿದೋಗಿದೆ ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಮೆಸೇಜ್ ಹಾಕಿದೆ ಸರ್ಗೆ ಸರ್ ಹೇಗ್ ಮಾಡಿದ್ರೆ ಸರ್ ನಾಳೆ ಸಂಜೆ ಒಳಗೆ 6 ಗಂಟೆ ಒಳಗೆ ಕಳಿಸ್ಬೋದ ಮಗು ಸ್ಕೂಲ್ಗೆ ಹೋಗಿದೆ ಖಂಡಿತ ಮೇಡಮ್ ನೀವು ಹಾಕಿ ಅಂತ ಹೇಳಿದ್ರು ತಕ್ಷಣ ಬಂದ ತಕ್ಷಣ ಹಾಕಿದೆ ನನಗೆ 9:30ಕ್ಕೆ ಬಂತು ರಿಸಲ್ಟ್ ಖುಷಿ ಆಯ್ತು ಎಷ್ಟು ಸ್ಪಂದನೆ ಇದೆ ಅಂದ್ರೆ ನಿಜವಾಗಿ ಈ ತರ ಸ್ಪಂದನೆ ಕೊಟ್ರೆ ಯಾವ ಮಕ್ಕಳಾದ್ರೂ ಬೆಳೀತಾರೆ ಈ ಸಂಸ್ಥೆಗೆ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಮೂಲಕ ತುಂಬಿದ ಧನ್ಯವಾದ ಹೇಳ್ತೀನಿ ಆದಷ್ಟು ಎಲ್ಲಾ ಮಕ್ಕಳಿಗೂ ಅವಕಾಶ ನೋಡಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರ ಖಂಡಿತ ಸರ್ ನಮ್ಗೆ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಇಂದ ಏನೇ ಕೂಡ ಸಹಕಾರ ಬೇಕಾದ್ರೂ ಕೂಡ ನಾವು ನಿಮ್ಮ ಜೊತೆಗೆ ಕೈಗೂಡಿಸ್ತೀವಿ ಅಂತ ಹೇಳ್ತೀವಿ ಸರ್ ಇನ್ನೊಂದ್ಸಲ ನಮ್ಮ ಮಗಳ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಸಾರಿ ಕೇಳ್ತೀವಿ ಒಬ್ಬ ವ್ಯಕ್ತಿ ಕೂಡ ತುಂಬಾ ನ್ಯಾಷನಲ್ಸ್ ಆಗ್ಬೋದು ಇಂಟರ್ನ್ಯಾಷನಲ್ ಆಗ್ಬೋದು ನಿಮ್ಮ ಹಲವು ಕಾರ್ಯಕ್ರಮಗಳಲ್ಲಿ ಚಾಂಪಿಯನ್ ಆಗಿ ಈ ಒಂದು ಹೊಸದುರ್ಗದಲ್ಲಿ ತುಂಬಾ ಯೋಗ ಕ್ಯಾಂಪ್ಸ್ ಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿಗೆ ಅವರ ಅಮ್ಮ ಚೆನ್ನಾಗಿ ಯೋಗವನ್ನು ಕಲಿಸ್ಕೊಟ್ಟಿದ್ದಾರೆ ಅಪ್ಪಾಜಿ ಕಲಿಸ್ಕೊಟ್ಟಿದ್ದಾರೆ ಅದ್ರ ಜೊತೆ ನಮ್ಮ ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹಾಗೂ ನಿಸರ್ಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದಿಂದ ಒಂದು ಯೋಗ ಸಾಧಕ ಅಂತ ಒಂದು ಅವಾರ್ಡ್ ಕೊಟ್ಟು ಆ ಒಬ್ಬ ಕೀರ್ತಿ ಕುಮಾರ್ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಎಂಟನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಈ ದಿನ ನಾವಿಲ್ಲಿ ಏನ್ ಸೇರ್ಕೊಂಡಿದ್ದೇವೆ ಮೊದಲನೇದಾಗಿ ಯೋಗ ಅನ್ನೋದು ನಮ್ಮ ನಮಗೆ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಡ್ಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಯೋಗ ಅನ್ನೋದೊಂದು ಬಹಳ ಅವಶ್ಯಕವಾದಂತ ಅಂಶ ಯಾಕೆಂತಂದ್ರೆ ನಮ್ಮ ಮನಸ್ಸು ದೈಹಿಕವಾಗಿ ಮಾನಸಿಕವಾಗಿ ಸಮತೋಲನಗೊಳ್ಬೇಕು ಅಂತಂದ್ರೆ ನಾವು ಪ್ರತಿನಿತ್ಯ ಯೋಗ ಮಾಡಬೇಕು ಯೋಗದಿಂದ ಎಷ್ಟೋ ಕಾಯಿಲೆಗಳು ಉತ್ತಮ ಆಗಿದವೆ ಗುಣ ಕೂಡ ಆಗಿದವೆ ಅದೇ ರೀತಿ ಏನಾಗ್ತಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಒಂದು ವೈಯಕ್ತಿಕ ಏನು ದೈಹಿಕ ಸಮತೋಲನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸಲ್ಲ ಈಗ ಒಂದು ಉದಾಹರಣೆ ಒಂದು ಹೊಸ ಮೊಬೈಲ್ ತಗೊಂಡ್ವಿ ಅಂತಂದ್ರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕೋದ್ರಿಂದ ಹಿಡಿದು ಕವರ್ ಹಾಕೋದ್ರಿಂದ ಹಿಡಿದು ಬಹಳ ಚಾತುರಿಕೆಯಿಂದ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ ಅದೇ ರೀತಿ ನಮ್ಮ ದೇಹ ನಮ್ಮ ದೇಹ ಸದೃಢಕವಾಗಿರ್ಬೇಕು ಅದು ಯಾವಾಗ್ಲೂ ದಷ್ಟಪುಷ್ಟವಾಗಿರ್ಬೇಕು ಆರೋಗ್ಯಕರವಾಗಿರ್ಬೇಕು ಸಮತೋಲನ ಮಾನಸಿಕ ಮತ್ತು ದೈಹಿಕ ಸಮತೋಲನ ಕಾಯ್ದುಕೊಳ್ಬೇಕು ಅಂತಂದ್ರೆ ಯೋಗ ಅತ್ಯಮೂಲ್ಯವಾದದ್ದು ಅದೇ ರೀತಿ ಈ ರೀತಿ ಈ ನಮ್ಮ ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರದ ವೈದ್ಯಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಸೇರ್ಕೊಂಡ್ಬಿಟ್ಟು ಈಗ ಒಂದು ಕಾಂಪಿಟೇಷನ್ ಆನ್ಲೈನ್ ಯೋಗ ಕಾಂಪಿಟೇಷನ್ ಮಾಡಿದ್ದಾರೆ ಇದು ಪ್ರಥಮವಾಗಿ ಮೊದಲನೇ ಸರಿ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಾದ್ರೂ ಕೂಡ ಚೊಕ್ಕವಾಗಿದೆ ಇದನ್ನ ಇನ್ನು ತದನಂತರ ದಿನಗಳಲ್ಲಿ ಇನ್ನು ಚೆನ್ನಾಗಿ ಮಾಡಿಬಿಟ್ಟು
ದೊಡ್ಡ ಯಶಸ್ಸನ್ನು ಅವರು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆ ಅವರಿಗೆ ನಮ್ಮ ಕೋಆಪರೇಷನ್ ಯಾವಾಗಲೂ ನಾವು 24 ಗಂಟೆ ಯಾವತ್ತಾದ್ರೂ ಬರಕಡಿರ್ತೀವಿ. ಆ ಥರ ಇನ್ನೂ ಜಾಸ್ತಿ ದೊಡ್ಡದಾಗಿ ಮಾಡೋಣ ನೆಕ್ಸ್ಟ್ ಟೈಮಿಂದ. ಮೊದಲನೇ ಟೈಮು ಚಿಕ್ಕದಾಗಿದೆ ಅಂದ್ರೆ ಚೊಕ್ಕದಾಗಿದೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಆಕ್ಚುಲಿ ಒಂದು ಆನ್ಲೈನ್ ಕ್ಲಾಸು ನಾನು ಆಫ್ಲೈನ್ ಆಗಿ ಮಾಡಬೇಕಿತ್ತು. ಏನಂದ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಏನಾಗ್ತವೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗೋದು, ಅಲ್ಲಿಂದ ಇಲ್ಲಿಂದ ಬರೋದು, ಡಿಫ್ರೆನ್ಸಿಯೇಷನ್ ಆಗುತ್ತೆ ಒಂದೊಂದು ಪ್ಲೇಸಲ್ಲಿ. ಈ ಪ್ಲೇಸ್ ಫಸ್ಟ್ ಟೈಮ್ ಏನು ಮಾಡ್ತೀವಿ, ಆನ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡು ಇರುತ್ತೆ. ಆ್ಯಕ್ಚುಲಿ ಈ ಒಂದು ಆನ್ಲೈನ್ ಯೋಗ ಕಾಂಪಿಟೇಷನು ಅಸೋಸಿಯೇಷನ್ ಎರಡಿದ್ದಾವೆ, ಒಂದು ಗೌರ್ಮೆಂಟ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್ ಸೆಂಟರು, ಇನ್ನೊಂದು ನಿಸರ್ಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ವಸ್ತುಗಳ. ಇವೆರಡು ಅಸೋಸಿಯೇಷನಲ್ಲಿ ಏನು ಮಾಡಿದ್ದೀವಿ, ಆನ್ಲೈನ್ ಮತ್ತು ಈ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ದೀವಿ. ಇದು ಯೋಗ ಅಂತಂದ್ರೆ ಜಸ್ಟ್ ಒಂದು ಎಕ್ಸಸೈಸ್ ಮಾಡೋದು, ಆಸನ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದೊಂದು ಸೆಪ್ರೇಟ್ ಏನಲ್ಲ. ಆಯ್ತಾ, ಆಕ್ಚುಲಿ ಯೋಗ ಅಂತಂದ್ರೆ ಅದರೊಳಗೆ ಬರೋದು ಎಂಟು ಅಂಗಗಳು ಬರ್ತವೆ. ಯಮ ನಿಯಮ ಆಸನ ಪ್ರಾಣಾಯಾಮ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಅಂತ ಎಂಟು ಅಂಗಗಳು ಬರ್ತವೆ. ಈ ಎಂಟು ಅಂಗ ಏನಿದಾವೆ, ಮೇನ್ ಇಂಪಾರ್ಟೆಂಟ್ ಆಗಿ ಯೋಗ ನಿರೋಧಕ ಶಕ್ತಿಯಾಗಿದೆ. ಇವು ಎಂಟು ಅಂಗದಿಂದಾನೇ ಮೇನ್ ಆಗಿ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದು ಈ ಎಂಟು ಅಂಗದಿಂದನೇ ಇರೋದು. ಸೊ ಇನ್ನು ತುಂಬಾ ಅಂಗಗಳು ಬರ್ತವೆ, ಅದರೊಳಗೆ ಹಠಯೋಗ ಬರುತ್ತೆ, ಭಕ್ತಿ ಯೋಗ ಬರುತ್ತೆ, ಜ್ಞಾನ ಯೋಗ ಬರುತ್ತೆ, ತುಂಬಾ ಜೈನ ಯೋಗ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಗ್ತಾ ಹೋಗ್ತವೆ. ಬಟ್ ನಾನು ಈ ಒಂದು ಕಾಂಪಿಟೇಷನ್ ಏನ್ ಮಾಡಿದೀನಿ ಅಂದ್ರೆ ಮಿನಿಮಮ್ ಆಗಿ ಏಜ್ ಗ್ರೂಪ್ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಎಂಟರಿಂದ 18 ಕ್ಯಾಟಗರಿ, ಅಲ್ಲಿಂದ ನೆಕ್ಸ್ಟ್ 19 25 ಕ್ಯಾಟಗರಿ, ನೆಕ್ಸ್ಟ್ 26 35 ಕ್ಯಾಟಗರಿ, ಆಮೇಲೆ 36 ಟೋಟಲ್ 58 ವರೆಗೆ ನಾನು ಕ್ಯಾಟಗರಿ ಮಾಡಿದ್ದೀನಿ. ಏನಕ್ಕೆ ಮಾಡಿದ್ದೀನಿ ಅಂದ್ರೆ ಆ ಒಬ್ಬ ಏಜ್ ಅಲ್ಲಿ ಆ ಒಬ್ಬ ವ್ಯಕ್ತಿಗೇನು ಆ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಒಂದು ಪೊಸಿಷನ್ ಸಿಗ್ಲಿ, ಅವನಿಗೆ ಏನಾಗುತ್ತೆ, ತುಂಬಾ ಜನ ಏನ್ ಮಾಡ್ತಾರೆ, ಒಂದು ಪ್ಲೇಸಲ್ಲಿ ಹೋಗ್ತಾರೆ, ಅವಾರ್ಡ್ ಸಿಗಲ್ಲ ಅಂತ. ಆಯ್ತಾ, ಪಾರ್ಟಿಸಿಪೇಟ್ ಮಾಡ್ತಾರೆ ಏಜ್ ಗ್ರೂಪ್ ಏನ್ ಮಾಡ್ತಾರೆ, 8 ಟೋಟಲ್ 50 ಆಗ್ತಾರೆ. 50 ಒಳಗಡೆ ಅವನಿಗೆ 1, 2, 3 ಅವಾರ್ಡ್ಸ್ ಕೊಡ್ತಾರೆ. ಬಟ್ ಏನಾಗುತ್ತೆ, 8-50 3 ಅವಾರ್ಡ್ಸ್ ಕಡೆ ಅವ್ನು ಕಂಪ್ಲೀಟ್ ಆಗಿ ಎಲ್ಲ ಅವಾರ್ಡ್ ಸಿಗಲ್ಲ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರು. ಅದೇಂಗಂದ್ರೆ ಯೋಗ ಮಾಡ್ಬೇಕಂದ್ರೆ ಆಕ್ಚುಲಿ ಯೋಗ ಬೇಕು, ಅರ್ಥ ಆಯ್ತಾ. ಈಗ ಪ್ರತಿಯೊಬ್ಬರು ಯೋಗ ಮಾಡೋಕ್ಕಾಗಲ್ಲ, ಎದಕ್ಕಾಗಲ್ಲ, ಅವ್ರದೇ ಆದಂಥ ಕಾರ್ಯ ಇರ್ತವೆ, ಕೆಲಸ ಇರ್ತವೆ. ಅದೇನ್ ಮಾಡ್ತಾರೆ, ಅದನ್ನು ಬೆಳಗ್ಗೆ ಎದ್ಕೊಳ್ಳಿ ಒಂದು 1/2 ಗಂಟೆ ಅಂದ್ರೆ ಯೋಗ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಯೋಗ ಮಾಡ್ಬೇಕಂದ್ರೆ ಯೋಗ ಇರಬೇಕು. ಆ ಒಂದು ಯೋಗ ಯಾರಿಗೆ ಬಂದಿದೆ ಅಂದ್ರೆ ಈ 608 ಜನಕ್ಕೆ ಮಾತ್ರ ಬಂದಿದೆ. 608 ಜನದಲ್ಲಿ ಟೋಟಲ್ ಆಗಿ ಸೆಲೆಕ್ಟ್ ಆಗಿರೋದು ಏಜ್ ಗ್ರೂಪ್ ಅಲ್ಲಿ 7 ಜನ ಫಸ್ಟ್, ಸೆಕೆಂಡ್ ಏಜ್ ಗ್ರೂಪ್ 8, ಆಮೇಲೆ ನೆಕ್ಸ್ಟ್ ಏಜ್ ಗ್ರೂಪ್ ಅಲ್ಲಿ 6 ಮೆಂಬರ್ಸ್, ಆಮೇಲೆ ನೆಕ್ಸ್ಟ್ ಏಜ್ ಗ್ರೂಪ್ ಅಲ್ಲಿ 5 ಮೆಂಬರ್ಸ್. ಟೋಟಲ್ ಆಗಿ ಈ ರೀತಿ ಡಿವೈಡ್ ಮಾಡಿದ್ದೀವಿ. ಆ ಡಿವಿಜನ್ ಅಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೆ ಕೆಲವು ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತಾ ಹೋಗ್ತಿವಿ. ಆಮೇಲೆ ನೆಕ್ಸ್ಟ್ ಇನ್ನೂ ಕೆಲವೊಬ್ಬರಿಗೆ ಆನ್ಲೈನ್ ಮುಖಾಂತರ ಕೊರಿಯರ್ ಮುಖಾಂತರ ಕಳಿಸಲಾಗ್ತದೆ. ಆಮೇಲೆ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ ಇದೆ. ಸೊ ನೆಕ್ಸ್ಟ್ ಇನ್ನೂ ತುಂಬಾ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತೀವಿ. ಆಲ್ಮೋಸ್ಟ್ ಈಗ ಈ ಒಂದು ಡಿಸ್ಟ್ರಿಕ್ಟ್ ಅಲ್ಲದೆ, ಈ ಒಂದು ಸ್ಟೇಟ್ ಅಲ್ಲದೆ, ಪುಣೆ ಆಗ್ಬೋದು, ಬಿಹಾರ್ ಇಂದ ಆಗ್ಬೋದು, ಮ್ಯಾಕ್ಸಿಮಮ್ ನಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಒಂದು ಪಾರ್ಟಿಸಿಪೇಟ್ ಸರ್ಟಿಫಿಕೇಶನ್ ಕೊಡ್ತೀವಿ. ಅದ್ರ ಜೊತೆಗೆ ಮುಂದಿನ ಯೋಗ ಕಾಂಪಿಟೇಷನ್ ಅಲ್ಲಿ ಪ್ರತಿಯೊಬ್ಬರಿಗೆ ಇನ್ವೈಟ್ ಮಾಡಿ ಅವ್ರದೇ ಆದಂತ ಒಂದು ಸರ್ಟಿಫಿಕೇಟ್ ಆಗ್ಬೋದು, ಮೆಡಲ್ಸ್ ಆಗ್ಬೋದು, ಎಲ್ಲವನ್ನು ಕೊಡ್ತಾ ಹೋಗ್ತೀವಿ. ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಆಸ್ಟ್ರೇಲಿಯನ್ ಭಾಷೆ ನಂಬಿಸ್ತೇನೆ. ಧನ್ಯವಾದ. ಒಂದವರಿಗೆ ಭಾಷರ ಅದನ್ನ ಬೇರೆಯವರಿಗೆ ಕಲಿಸುವಂತ ಪ್ರಕ್ರಿಯೆ ನಡೀತಾ ಇತ್ತು. ಈಗ ಇಡೀ ವಿಶ್ವ ಕಾಯ್ತಾ ಇತ್ತು ಯಾವಾಗ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನ ವಿಶ್ವಸಂಸ್ಥೆಯಲ್ಲಿ ಇಟ್ಟಾಗ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ಅದನ್ನ ಎಲ್ಲಾ ದೇಶಗಳು ಪುರಸ್ಕಾರ ಮಾಡಿದ್ರು. ಯಾಕೆ ಅಂದ್ರೆ ಆರೋಗ್ಯನ ಕಾಪಾಡ್ಕೊಳ್ಳುವಂಥದ್ದು ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ವಿಷಯ. ನಾನು ಆಯುರ್ವೇದ ವೈದ್ಯನಾಗಿರೋದ್ರಿಂದ ಆಯುರ್ವೇದ ಒಂದು ವಾಕ್ಯ ಬರುತ್ತೆ, ನೀವೆಷ್ಟೇ ದುಡ್ಡನ್ನ ಸಂಪಾದನೆ ಮಾಡಿದ್ರು ಅದನ್ನ ಅನುಭವಿಸ್ಬೇಕಾದ್ರೆ ಏನಿರ್ಬೇಕು, ಆರೋಗ್ಯ ಇರಬೇಕು. ಆರೋಗ್ಯನೇ ಇಲ್ಲ ಅಂದ್ರೆ ನೀವು ಯಾವ ಅರ್ಥವನ್ನು ನಿಮ್ಮ ಸಂಪಾದನೆಯನ್ನ ನೀವು ಬಳಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಶರೀರ ಏವ ನಷ್ಟಸ್ಯ ಕಿಮರ್ಥ ನಿಷೇವಣೆ ಅಂತ ಒಂದು ವಾಕ್ಯ ಇದೆ. ನಿಮ್ಮ ಶರೀರ ನಷ್ಟ ಆದ್ರೆ ನೀವು ಎಷ್ಟೇ ದುಡ್ಡು ಗಳಿಸಿದ್ರು ಕೂಡ ಅದನ್ನ ನೀವು ಅನುಭವಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ, ನಮ್ಮೆಲ್ಲ ಶಾಸ್ತ್ರಗಳು ಯಾವುದೇ ಇದ್ರು ಕೂಡ ನಿಮಗೆ ಮಾಡಿರೋದು ಹೇಗೆ ಮಾಡಿದ್ದಾರೆ, ಯಾವುದೇ ಹೆಚ್ಚಿನ ಉಪಕರಣಗಳು ಸಲಕರಣೆಗಳು ಯಾವುದೇ ಅವಶ್ಯಕತೆ ಇಲ್ಲದೇನೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ
ಮಾಡಿರುವಂತ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಅಂತ ಹೇಳ್ಬೋದು. ನೀವು ಈ ಯೋಗ ಮಾಡಿದ್ರು ಇಷ್ಟೆಲ್ಲ ನೋಡಿದ್ರೆ ಅವ್ರಿಗೆ ಏನ್ ಬೇಕಾಯ್ತು, ಯಾವ್ದಾದ್ರು ಉಪಕರಣ ಬೇಕಾಯ್ತಾ, ಇನ್ನೇನು ಇಲ್ಲ. ಅವರ ಅಂಗನೇ ಅದಕ್ಕೆ ಸಾಧನೆಯಾಗಿ ಬಳಸ್ಕೊಳ್ಳಿಕ್ಕೆ ಇರುವಂತ ಯೋಗ. ಇಲ್ಲಿ ಎರಡು ಹಂತ ಇದೆ. ಮೊದಲನೇದು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು, ಆನಂತರ ಮುಂದಿನ ಲೆವೆಲ್ ಅಂದ್ರೆ ನಿಮ್ಮನ್ನ ಆಧ್ಯಾತ್ಮಿಕ ಲೆವೆಲ್ಗೆ ತಗೊಂಡು ಹೋಗುವಂತ ಒಂದು ಸಾಧನ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ನಮ್ಮ ಎಲ್ಲಾ ಶಾಸ್ತ್ರಗಳ ಉದ್ದೇಶ ಏನಿರುತ್ತೆ, ನಾಲ್ಕು ಪುರುಷಾರ್ಥಗಳು ಅಂತಿದೆ. ಯಾವ್ಯಾವ ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಹಾಗಾಗಿ ಧರ್ಮದಿಂದ ಅರ್ಥವನ್ನ ಗಳಿಸ್ಬೇಕು. ಆಗ ನೀವು ನಿಮ್ಮ ಕಾಮನೆಗಳು ಶುದ್ಧವಾಗಿರುತ್ತೆ ಮತ್ತು ಅದನ್ನ ಪೂರ್ಣ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಆಗುತ್ತೆ. ಹಾಗಾಗಿ ಇದೆಲ್ಲವನ್ನು ಅನುಭವಿಸಿದ್ರೆ ನೀವು ಮೋಕ್ಷಕ್ಕೆ ಹೋಗ್ಬೋದು. ಹಾಗಾಗಿ ನಿಮ್ಗೆ ಯಾವ್ದು ಬೇಕೋ ಇದರಲ್ಲಿ ಯಾವುದೇ ಬೇಕಂದ್ರೂ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಸರಳವಾಗಿ ನೀವೇ ಮಾಡ್ಕೊಳ್ಬಹುದಂತ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಪದ್ಧತಿ ಯೋಗ ಪದ್ಧತಿ ಆಗಿದೆ. ಇದನ್ನ ಹೆಚ್ಚು ಜನಕ್ಕೆ ಸರ್ ತಲುಪಿಸ್ಬೇಕು ಮತ್ತೆ ಹೆಚ್ಚು ಜನ ಇದರ ಲಾಭ ಪಡ್ಕೋಬೇಕು, ಅದನ್ನ ಉತ್ತೇಜನ ಮಾಡಬೇಕು, ಅವರನ್ನ ಪ್ರೋತ್ಸಾಹಿಸಬೇಕು ಅಂತೇಳಿ ಇವತ್ತು ಈ ಸಂಸ್ಥೆಯಿಂದ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿತ್ತು. ಅದರಿಂದ ಅನೇಕ ಜನರು, ಇದೇನು ಕಡಿಮೆ ಸಂಖ್ಯೆ ಅಲ್ಲ, 600 ಜನ ಇದರಲ್ಲಿ ಆನ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರು ವಿಡಿಯೋ ಕಳಿಸಿ ಅದನ್ನ ವೈಫೈ ಎಲ್ಲಾ ಇದಕ್ಕೆ ಫಲಾನುಭವಿಗಳು ಮತ್ತೆ ಮಾಡಿರುವಂತ ಎಲ್ಲಾ ಸಂಸ್ಥೆ ಸದಸ್ಯರಿಗೂ ಇವರಿಗೆ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ತಲುಪಿಸ್ತಾ, ನನ್ನನ್ನು ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟೆ ಅಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಅಂತ ಯೋಗನ ನಾವು ಶ್ರೀ ಪತಂಜಲಿ ಯೋಗ ಸಂಸ್ಥೆಯವರು ಮುಂದಿದ್ದೀರಿ ಅಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಇವತ್ತೇನು ನನಗೆ ಒಂದು ಪ್ರಶಸ್ತಿ ಸಿಕ್ಕಿದೆ, ಅದು ನನ್ನ ಒಂದು ಪತಂಜಲಿ ಯೋಗ ಶಿಕ್ಷಣದಿಂದ ಸಿಕ್ಕಿರುವಂಥದ್ದು, ಅವ್ರು ತರಬೇತಿ ಮಾಡಿಸಿ ನನಗೆ ಬಂದಿರೋಂಥದ್ದು ಒಂದು ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಒಂದು ನಾವು ಜೀವನ ಶೈಲಿಯಲ್ಲಿ ಯೋಗನ ಅಳವಡಿಸ್ಕೊಂಡ್ಮೇಲೆ ಅದೊಂದು 6 ತಿಂಗಳಿಂದ ಯೋಗ ಮಾಡ್ತಾ ಇದ್ದೀನಿ. ನನ್ನ ಜೀವನ ಶೈಲಿನೇ ಬೇರೆ ರೀತಿಯಾಗಿದೆ. ಫಸ್ಟ್ ಮಾರ್ನಿಂಗ್ ಹೇಳೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಇವತ್ತು 5:30 ಎದ್ದೇಳ್ತೀನಿ ನಾನು, ಅದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಎಲ್ಲರೂ. ಮತ್ತೆ ವಿಶ್ವಕ್ಕೆ ಒಂದು ಯೋಗ ದಿನವನ್ನು ಪರಿಚಯಿಸಿರೋದು ನಾವೇನೆ, ನಾವೇ ಯೋಗ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಅದೊಂದು ಮೋಟಿವೇಶನ್ ತಗೊಂಡೆ. ಮತ್ತು ಮುಂಚಿನ ಒಂದು ಮನಸ್ಸಲ್ಲಿ ಭಾವನೆ ಇತ್ತು ಯೋಗನೂ, ಸಣ್ಣ ವಯಸ್ಸಿಂದ ನಮ್ಮ ತಾಯಿಯವರು ಮಾಡ್ತಾಯಿದ್ರು, ಅದನ್ನ ನೋಡಿಕೊಂಡೆ ನಾನು ಬೆಳೆದಿದ್ದೀನಿ. ಅದೊಂದು ಮುಂದೆ ಬರೋಕ್ಕೆ ನನಗೊಂದು ವೇದಿಕೆಯಾಗಿ ನನ್ನ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ನನಗೆ ಸಿಕ್ಕಿದೆ. ಇಷ್ಟೇ ನನ್ನ ಮಾತು ಮುಗಿಸ್ತಾ. ಒಟ್ಟಾರೆ ಆನ್ಲೈನ್ ರಾಜ್ಯ ಮಟ್ಟದ ಯೋಗ ಚಾಂಪಿಯನ್ಶಿಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ 608 ಸ್ಪರ್ಧಾಳಿಗಳ ಪೈಕಿ 28 ಸ್ಪರ್ಧಾಳಿಗಳಿಗೆ ಪಾರಿತೋಷಿಕ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಗಿದೆ. ಹಾಗೆ ಭಾಗವಹಿಸಿದಂತಹ 608 ಸ್ಪರ್ಧಾಳಿಗಳಿಗೂ ಕೂಡ ಪ್ರಶಸ್ತಿ ಪತ್ರವನ್ನ ವಿತರಣೆ ಮಾಡುವ ಮೂಲಕ ಪ್ರಸ್ತುತ ದಿನಮಾನಗಳಲ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಯೋಗ ಶಿಕ್ಷಣದ ಅವಶ್ಯಕತೆ ಇದ್ದು, ಪ್ರತಿಯೊಬ್ಬರ ಮಾನಸಿಕ ಮತ್ತು ದೈಹಿಕ ಸದೃಢತೆಗಾಗಿ ಯೋಗಾಭ್ಯಾಸ ಅನ್ನೋದು ಬೇಕೇ ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇಂದು ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಿದ ಈ ಕಾರ್ಯಕ್ರಮವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತವಾಗಿ ನಡೆಯಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.